ನಿಜವಾಗ್ಲೂ ಈ ಫಿಲಂ ಮಾಡಿದ್ದು ಇವತ್ತು ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಇವತ್ತೇ ಹೌಸ್ಫುಲ್ ಆದಂಗೆ ಇದೆ ನಮಗೆ ಫಿಲಂ. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ಬಂದಿದೆ ಫಿಲಮು. ನಮ್ಮ ದೇವರಾಜ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ವೀರಭದ್ರಪ್ಪ ಅವರ ಕಾದಂಬರಿ ಆಧಾರಿತ. 1970 1970 ನೈಜ ಕತೆ ಇದು. ಅದರಿಂದ ಈ ಸ್ಟೋರಿ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನಮ್ಗೆ. ನಮ್ಗೆ ಆ ಸ್ಟೋರಿ ಓದ್ತಾ ಇದ್ದಾಗೆಲ್ಲಾನು ನಮ್ಮ ದೇವರಾಜ್ ಸರ್ ಜ್ಞಾಪಕ ಬರ್ತಾ ಇದ್ರು. ಅವ್ರು ಸಿಕ್ಕಿದ್ರೆ ಈ ಫಿಲಂ ಮಾಡೋಣ ಅಂತ ನಾನು ನಮ್ಮ ಡೇವಿಡ್ ಅವ್ರಿಗೆ ಹೇಳಿದೆ. ಅವ್ರು ಒಪ್ಪಿದ್ರೆ ಮಾತ್ರನೇ ಈ ಫಿಲಮು, ಇಲ್ಲಾಂದ್ರೆ ಇಲ್ಲ ಅಂತ. ದಯವಿಟ್ಟು ಅವ್ರು ಮಾತಾಡಿ ಅವ್ರು ಓಕೆ ಅಂದ ತಕ್ಷಣ ಸ್ಟಾರ್ಟ್ ಮಾಡೋಣ. ತುಂಬ ಜನ ಬರುತ್ತೆ ಈ ಫಿಲಮು ಅಂತ ಎಲ್ಲಾನು ನಮ್ಮ ಮೈಸೂರು ಸುತ್ತಮುತ್ತಲಿರೋ ಎಲ್ಲ ಕಡೆನೂ ಫಿಲಮ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಉಮಾಶ್ರೀ ಅವರಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ದೇವರಾಜ್ ಸಾರು ಉಮಾಶ್ರೀ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ನಮಗಂತೂ ಈ ಸಿನಿಮಾ 100% ಗೆಲ್ಲುತ್ತೆ, ಯಾವುದಕ್ಕೂ ಕಮ್ಮಿ ಇಲ್ಲ. ಈಗ ಬರ್ತಾ ಇರೋ ಫಿಲಮ್ಗಳ ಪೈಕಿ ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ. ನೀವೆಲ್ಲ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಒಂದು ಫಿಲ್ಮ್ ನೋಡಿ, ದಯವಿಟ್ಟು ಇದ್ರ ಬಗ್ಗೆ ಯಾವ ಥರ ಇದೆ ಏನಿದೆ ಅಂತ ಹೇಳಿ ಬರೆದ್ರೆ ನಮಗೂ ಸಂತೋಷ. ಚಿತ್ರದ ಬಗ್ಗೆ ಏನು ಹೇಳಬೇಕಾಗಿ ಇರೋದಿಲ್ಲ, ಯಾಕಂದ್ರೆ ಕೊಂಬ ವೀರಭದ್ರಪ್ಪ ಅವರ ಸಬ್ಜೆಕ್ಟ್ ಇದು ನಾವರ ನಾವೆಲ್. ಇದು ಮತ್ತೂರ ಸುತ್ತಮುತ್ತ ನಡೆದಿರುವಂತ ಚಿತ್ರೀಕರಣ. ಇದರಲ್ಲಿ ನಮ್ಮ ನಿರ್ಮಾಪಕರು ಹೇಳಿದ್ರು, ದೇವರಾಜ್ ಮಾಡಂಗಿದ್ರೆ ಮಾತ್ರ ನೀವು ಚಿತ್ರ ಶುರು ಮಾಡಿ ಅಂತ. ಅದೇ ಥರ ದೇವರಾಜ್ ಅವರಿಗೆ ಕುಂಭ ವೀರಭದ್ರಪ್ಪ ಅಂತ ಹೇಳಿದ ಇನ್ನು ಮುಂದೆ ಮಾತೇ ಇಲ್ಲ, ನೀವು ಶುರು ಮಾಡಿ ನಾ ಬರ್ತೀನಿ ಅಂತಂದ್ರು. ಬರ್ತೀನಿ ಅಂದಾಗಲೂ ನನಗೆ ಕಷ್ಟ ಆಗ್ತೈತೆ, ಯಾಕಂದರೆ ಇದೊಂದು ಜೀತಾಳದ ಸಬ್ಜೆಕ್ಟು. ದೇವರಾಜ್ ಅವರು ಎಷ್ಟು ಸ್ಮಾರ್ಟ್ ಇದ್ದಾರೆ, ಅವರು ಹಾಕ್ಕೊಳ್ಳುವಂಥ ಡ್ರೆಸ್ಸಸ್ಸು ಅದೇ ಫುಲ್ ಕಡಕ್ ಆಫೀಸರ್ ಥರ ಎನಿ ಟೈಮ್ ಕಾಣಿಸ್ಕೊಳ್ಳೋರು. ಇದರಲ್ಲಿ ಎಂಟೈರ್ ಡಿಫ್ರೆಂಟು, ಅಂಥ ಪಾತ್ರಗಳಲ್ಲಿ ಹೇಗೆ ಅಂತ ಕಾಸ್ಟ್ಯೂಮ್ ಬಗ್ಗೆನೂ ಸಾಕಷ್ಟು ಮಾತುಕತೆ ಮಾಡಿದ್ವಿ. ಏನಿ ಲಾಸ್ಟಲ್ಲಿ ತೀರ್ಮಾನ ಆಯಿತು. ಅವ್ರು ಎಷ್ಟು ಡೌನ್ ಟು ಅರ್ತಲ್ಲಿ ಕೆಲಸ ಮಾಡಿದ್ದಾರೆ ಅಂತಂದರೆ ನನಗೆ ಕಷ್ಟ ಆಗೋದು ಅಲ್ಲಿ ಆ್ಯಕ್ಷನ್ ಅಂತ ಹೇಳೋಕ್ಕೆ ಕಷ್ಟ ಆಗೋದು. ಬಟ್ ಎಂಡ್ ಆಫ್ ದಿ ಡೇ ನೋಡಿದಾಗ ಒಂಥರ ತುಂಬಾ ಖುಷಿ ಆಗುತ್ತೆ. ಅಷ್ಟೊಂದು ಅದ್ಭುತವಾಗಿ ಅವರು ಮಾಡಿದ್ದಾರೆ. ಅದ್ರ ಜೊತೆ ಉಮಾಶ್ರೀ ಅವರು, ಅವರು ಅಷ್ಟೇ ಫಸ್ಟ್ ಮಾಡಲ್ಲ ಅಂತ ಹೇಳಿದ್ರು. ಆಮೇಲೆ ದೇವರಾಜ್ ಸರ್ ಇದ್ದಾರೆ ಅಂತಂದಾಗ, ಓ ನಾನು ಹೀರೋಯಿನಾ, ಹಂಗಂದ್ರೆ ದೇವರಾಜ್ ಹೀರೋನ, ಖಂಡಿತ ನಾನು ಮಾಡ್ತೀನಿ ಅಂತಂದು. ಅವರು ಎಷ್ಟು ಡೌನ್ ಟು ಅರ್ತ್ ಕೆಲಸ ಮಾಡಿದ್ದಾರೆ ಅಂದರೆ, ಅವರು ವರ್ಕರ್ ಅಂದರೆ ಒಂದು ಜೀತಾಳೆ ಹೆಂಡತಿಗೆ ಅದಕ್ಕಿಂತನೂ ಒಂಥರ ಭಿನ್ನವಾಗಿನದ್ದು ಎಷ್ಟು ಅದು ಹೇಳೋಕ್ಕೆ ಆಗೋದಿಲ್ಲ. ನೀವು ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಅವರ ಪಾತ್ರ ಬಗ್ಗೆನೂ ಏನು ಹೇಳಂಗೆ ಇಲ್ಲ, ಅಷ್ಟು ಖುಷಿ ಆಯ್ತದೆ. ಒಂದು ಒಳ್ಳೆ ಚಿತ್ರ ಮಾಡಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮೇಲಿರಲಿ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಪ್ರತಿ ಸತಿ ಮಾತಾಡ್ಬೇಕಾದ್ರೆ ನಿಲ್ತಿದ್ದೆ, ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತಿರತ್ತೆ, ಕೂತ್ಕೊಂಡು ಮಾತಾಡ್ತೀನಿ. ಸಾಕಷ್ಟು ಸಲ ಹೇಳ್ತೀವಿ ನಾವು ಸಿನಿಮಾಗಳಲ್ಲಿ ಪ್ರೆಸ್ ಮೀಟ್ಸ್ ಇದೊಂದು ಸ್ಪೆಷಲ್ ನನಗೆ ಅಂತ. ಅದೇ ರೀತಿಯಲ್ಲಿ ನಾನು ಸಾಕಷ್ಟು ಸಿನಿಮಾಗಳಿಗೆ ಕ್ಲಾಪ್ಗಾಗಿರ್ಬೋದು, ಸಿನಿಮಾ ಮುಹೂರ್ತಕ್ಕಾಗಿರ್ಬೋದು, ಇದೇ ರೀತಿ ಒಂದು ಟೀಸರ್ ಲಾಂಚ್ ಆಗಿರ್ಬೋದು, ಟ್ರೇಲರ್ ಲಾಂಚ್ ಆಗಿರ್ಬೋದು, ಸಾಕಷ್ಟು ಸಲ ಹೋಗಿದ್ದೀನಿ. ಬಟ್ ಇವತ್ತು ನನಗೆ ಜೀವನ ಪೂರ್ತಿ ನೆನಪಿರುವಂಥ ಒಂದು ಸಂದರ್ಭ, ತಂದೆ ನನ್ನ ಮುಹೂರ್ತಕ್ಕೆ ಇಲ್ಲ ನನ್ನ ಟ್ರೇಲರ್ ಲಾಂಚಿಗೆ ಬಂದರೆ ಸಾಕು ಅಂತ ಕಾಯ್ತಿರ್ತೀನಿ ನಾನು. ಅದೇ ರೀತಿಯಲ್ಲಿ ಇಲ್ಲಿ ನಾನು ಗೆಸ್ಟ್ ಅಲ್ಲ, ಒಂದು ಒಬ್ಬ ಅಭಿಮಾನಿಯಾಗಿ ಬಂದಿದ್ದೀನಿ. ಈ ಸಿನಿಮಾ ಕತೆ ಕೇಳಿದ ಕೂಡಲೇ ನಾ ಯಾವಾಗಲೂ ಹೇಳ್ತಿರ್ತೀನಿ, ನಾನು ಕತೆ ಕೇಳಿದಾಗ್ಲೂ ಕುಟುಂಬದ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ. ಅದೇ ರೀತಿಯಲ್ಲಿ ತಂದೆ ಒಂದು ಸಿನಿಮಾ ಮಾಡ್ಬೇಕಾದ್ರು ಸಂಜೆ ನಮ್ಮನ್ನೆಲ್ಲ ಕೂಡಿಸ್ಕೊಂಡು ಹೇಳ್ತಾರೆ ಇದ್ರು ಒಂದು ಕತೆ ಕೇಳಿದೆ ಅಂತ. ಈ ಕತೆ ಕೇಳಿದಾಗ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೆ. ನಾನು ಆಕ್ಚುಲಿ ಅವ್ರು ಜಾಸ್ತಿ ಫೋರ್ಸ್ ಮಾಡಿದೆ ಈ ಸಿನಿಮಾ ನೀವು ಮಾಡಲೇಬೇಕು ಅಂತ. ನಮ್ಮೆಲ್ರಿಗೂ ಗೊತ್ತು ನೈಜ ಪಾತ್ರಗಳಲ್ಲಿ ತಂದೆ ಅಭಿನಯ ಹೇಗಿರುತ್ತೆ ಅಂತ. ಅಫ್ಕೋರ್ಸ್ ಒಂದು ಕಮರ್ಷಿಯಲ್ ಹೀರೋ, ಒಂದು ಸೂಪರ್ ಸ್ಟಾರ್, ಒಂದು ಆಕ್ಷನ್ ಹೀರೋ ಆಗಿ ಜನ ತುಂಬಾ ಪ್ರೀತಿ ಮಾಡಿದ್ದಾರೆ, ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಬಟ್ ನನಗೆ ಇವರು ಈ ತರದ್ದು ಸಿನಿಮಾಗಳು ಮಾಡಿದಾಗ ನೋಡೋದಕ್ಕೆ ಬಹಳ ಇಷ್ಟ. ಚಿತ್ರೀಕರಣ ನಡಿಬೇಕಾದ್ರೆ ನಾನು ಒಂದು 10-15 ಸತಿ ಕೇಳಿದ್ದೆ, ನಾನು ಶೂಟಿಂಗ್ ಬರ್ತೀನಿ ಬರ್ತೀನಿ ಅಂತ. ಬಟ್ ನನಗೂ ಶೂಟಿಂಗ್ ಇತ್ತು, ಹೋಗಕ್ ಆಗಿರ್ಲಿಲ್ಲ. ಇವತ್ತು ಈ ಟ್ರೇಲರ್ ನೋಡಿ ನಾನು ಅವತ್ತು ತಂದೆಗೆ ಬಲವಂತ ಮಾಡಿದ್ದು ತುಂಬಾ ಒಳ್ಳೇದಾಯ್ತು ಅಂತ ಅನ್ಸುತ್ತೆ ನನಗೆ. ಅವ್ರ ನಟನೆ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ ನಾನಲ್ಲ, ಬಟ್ ತುಂಬಾ ಮುದ್ದಾಗಿ ಕಾಣಿಸಿದ್ದಾರೆ, ತುಂಬಾ ಕ್ಯೂಟ್ ಆಗಿ ಕಾಣಿಸಿದ್ದಾರೆ ಈ ಪಾತ್ರದಲ್ಲಿ. ಡೇವಿಡ್ ಅವ್ರು ಹೇಳಿದಂಗೆ ಅವರು ನೋಡೋದಕ್ಕೆ ಬಹಳ ಸುಂದರವಾಗಿ ಕಾಣಿಸ್ತಾರೆ. ಸೊ ಈ ತರ ಕಾಣಿಸೋದು ಕಷ್ಟ.
ಸೊ ಅವರು ದಾಡಿ ಬಟ್ಟಿ ಕಾಸ್ಟ್ಯೂಮ್ಸ್ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಅಂಡ್ ಟೇಕಿಂಗ್ಸ್ ಬಹಳ ಚೆನ್ನಾಗಿದೆ. ಸೊ ಖಂಡಿತವಾಗ್ಲೂ ಇಂಥ ಒಂದು ಸಿನಿಮಾ ಜನನು ಇಷ್ಟಪಡ್ತಾರೆ ಅನ್ನೊಂದು ನಂಬಿಕೆ ಇದೆ. ಮತ್ತೊಮ್ಮೆ ಇವತ್ತು ನನ್ನ ಇಲ್ಲಿ ಕರೆದು ತಂದೆ ಪಕ್ಕದಲ್ಲಿ ಕೂತ್ಕೊಂಡು ಒಬ್ಬ ಗೆಸ್ಟ್ ಆಗಿ ಮಾತಾಡ್ಸಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ, ಖಂಡಿತವಾಗ್ಲೂ ಈ ಸಿನಿಮಾ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ. ಡೇವಿಡ್ ಆಗ್ಬೋದು ಅಥವಾ ಕುಮ್ಮಿ ವೀರಭದ್ರಪ್ಪನವರು ಆಗ್ಬೋದು ಅಥವಾ ರಮೇಶ್ವರ ಆಗ್ಬೋದು, ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಈ ಥರದ ಪಾತ್ರಕ್ಕೆ ನಾನೊಂದು ಸೂಕ್ತ ಅಂತ ಅವರು ಹೇಳಿದ್ರು. ದೇವರಾಜರು ಮಾಡಿದ್ರೆ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಡೇವಿಡ್ ಅವರು ಅದೇ ಮಾತು ಹೇಳಿದ್ರು. ಕುಮ್ಮಿಯವರು ನಾನು ಒಪ್ಕೊಂಡ ಮೇಲೆ ಬಂದು ಮತ್ತೆ ಚಿತ್ರಕಥೆನ ಬೇರೆ ರೀತಿ ಬರ್ಕೊಟ್ಟು ಸಾಕಷ್ಟು ಜನ 15 ದಿವಸ ಇಲ್ಲೇ ಕೂತ್ಕೊಂಡು ಕೆಲಸ ಮಾಡಿಕೊಟ್ರು. ಇವರೆಲ್ಲರೂ ನಮ್ಮ ಮೇಲೆ ಇಟ್ಟಿರತಕ್ಕಂಥ ಪ್ರೀತಿಗೆ ಅಭಿಮಾನಕ್ಕೆ ನಾವು ಎಷ್ಟು ಜನ್ಮ ಆಯ್ತು ಅನ್ನೋ ತಿಳಿಸೋ ಸಾಧು ಸರ್. ನಿಮ್ಗೆಲ್ಲರಿಗೂ ದೊಡ್ಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಆಲ್ ಫಾರ್ ದಿಸ್ ಲವ್ ಅಂಡ್ ಅಫೆಕ್ಷನ್. ಈ ಥರದ ಸಿನಿಮಾಗಳು ನನಗೇನು ಹೊಸ್ತಲ್ಲ, ನೀವೆಲ್ಲ ನೋಡಿರ್ತೀರಿ. ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಈ ಥರ ಪ್ಯಾರಲಲ್ ಸಿನಿಮಾಗಳು ಮಾಡಿಕೊಂಡೆ ನಾನು ಚಿತ್ರರಂಗಕ್ಕೆ ಬಂದಿದ್ದು. ಮಧ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗಿತ್ತು, ಕಮರ್ಷಿಯಲ್ ಹೀರೋ ಆಗಿತ್ತು. ಆಗಾಗ ಈಗಾಗ ಒಂದೊಂದು ಸಿನಿಮಾಗಳು ಈ ಥರದ್ದು ಮಾಡ್ತಾನೆ ಇರ್ತೀವಿ. ಆದರೆ ಮೊದಲು ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಮಾಡಿದ್ದು ಕುಮ್ಮಿಯವರ ಕತೆ ಕೆಂಡದ ಮಳೆ ಮಾಡಿದ್ವಿ ನಮ್ಮ ಗೌರಿಶಂಕರ್ ಇಂಟರ್ನ್ಯಾಷನಲ್ಲಿ. ಅದರಲ್ಲಿ ನಾನು ಇಲ್ಲನೂ ನಾನು ಹೆಂಡತಿ ಹೀರೋಯಿನ್ನು ಆಗಿದ್ದರು. ಸೊ ಅವತ್ತಿಂದಲೂ ಕುಮ್ಮಿಯವರ ಸ್ಕ್ರಿಪ್ಟ್ಗಳು ಕತೆಗಳ ಬಗ್ಗೆ ನಮಗೆ ಬಹಳಷ್ಟು ಆಸಕ್ತಿ ಇದೆ, ಅಭಿಪ್ರಾಯ ಇದೆ, ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಅವ್ರ ಕತೆಗಳ ಬಗ್ಗೆ. ಬಹಳ ಚೆನ್ನಾಗಿ ನೈಜವಾಗಿ ಕತೆಗಳನ್ನ ಹೇಳ್ತಾರೆ. ಆ ಪಾತ್ರಗಳನ್ನ ಮಾಡುವಾಗ ಸ್ವಲ್ಪ ವಿಶ್ಲೇಷಣೆ ಮಾಡಿಕೊಂಡೇ ಆ ಪಾತ್ರಗಳನ್ನ ಮಾಡಬೇಕಾಗುತ್ತೆ. ಇದರಲ್ಲಿ ನಾವು ಆ ಹಿಂದೆ ಕೆಲಸ ನಮ್ಮ ಗೆಳೆಯರು ಕೇಳಿದ್ರು, ನೀವು ಚೀತದಾಳು ಪಾತ್ರಗಳು ಮಾಡಿದಿರಲ್ವಾ ನೀವು ಹಿಂದೇನು ಮಾಡಿದ್ದೀರಾ ಅಂತ. ಹೌದು, ನಿಜವಾಗ್ಲೂ ಮಾಡಿದ್ದೇನೆ. ಅಲ್ಲಿ ಚೀತದಾಳು ನಿಜವಾಗ್ಲೂ ಒಬ್ಬ ರೆಬಲ್ ಆಗ್ತಾನೆ. ರೆಬಲ್ ಆಗ್ತಾನೆ ಅಂತ ಹೇಳಿದ್ರೆ ನಿಜವಾದ ಒಂದು ಫಿಸಿಕಲ್ ಹೋರಾಟ ನಡೆಸ್ತಾನೆ, ವ್ಯವಸ್ಥೆ ವಿರುದ್ಧ ಒಂದು ಸಿಟ್ಟಿನಿಂದ ಹೋರಾಟ ನಡೆಸ್ತಾನೆ. ಆದರೆ ಈ ಪಾತ್ರಕ್ಕೆ ಬಹಳ ಸೂಕ್ಷ್ಮವಾಗಿ ಕುಮ್ಮಿ ವೀರಭದ್ರಪ್ಪರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇವನು ಒಬ್ಬ ಬಹಳ ಮುಗ್ಧವಾದ ವ್ಯಕ್ತಿ, ಇನ್ನೋಸೆಂಟ್ ವ್ಯಕ್ತಿ. ಅವನಿಗೆ ಕಾನೂನು ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಗೊತ್ತಿರುತ್ತೆ, ಆ ಸಂದರ್ಭನ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಗೊತ್ತಿರುತ್ತೆ. ಅದಕ್ಕೆ ಅನುಗುಣವಾಗಿ ಅವನು ಉತ್ತರಗಳನ್ನು ಕೊಡ್ತಾ ಹೋಗ್ತಾನೆ, ನಗ್ನಗ್ತಾನೆ ಕೊಡ್ತಾ ಹೋಗ್ತಾನೆ. ಆ ಉತ್ತರಗಳಲ್ಲಿ ನಿಮಗೆ ಸಾಕಷ್ಟು ಹಾಸ್ಯ ಕಾಣುತ್ತೆ. ಮೊದಲನೇ ಸಲ ಡೇವಿಡ್ ನನಗೆ ಸ್ಕ್ರಿಪ್ಟ್ ಹೇಳಿದಾಗ ನಾನು ಹೇಳಿದೆ, ಇದರಲ್ಲಿರೋ ಹಾಸ್ಯ ವರ್ಕೌಟ್ ಆಗ್ಬಿಟ್ರೆ ಇದು ದೊಡ್ಡ ಕಮರ್ಷಿಯಲ್ ಸೆಟ್ ಸಿನಿಮಾನೇ ಆಗ್ಬೋದು ಡೇವಿಡ್, ಇದು ಒಂದು ಪ್ಯಾರಲಲ್ ಸಿನಿಮಾ ಅಂತ ಆಗಲ್ಲ, ಕಮರ್ಷಿಯಲ್ ಸಿನಿಮಾನೇ ಆಗ್ಬಿಡುತ್ತೆ, ಇದರಲ್ಲಿರೋ ಹಾಸ್ಯ ವರ್ಕೌಟ್ ಆದರೆ ಅಂತ. ಗೊತ್ತಿಲ್ಲ, ಆಗಿರ್ಬೋದು ಅಂತ ನೋಡ್ಕೊಂಡಿದ್ದೀನಿ, ಯಾಕಂದ್ರೆ ನಾನು ಇನ್ನೂ ಸಿನಿಮಾ ನೋಡಿಲ್ಲ. ಆಗಿರ್ಬೋದು ಅಂತ ಅನ್ಕೋತೀನಿ, ಖಂಡಿತ ಆಗಿರುತ್ತೆ ಅನ್ಸುತ್ತೆ. ಯಾಕಂದ್ರೆ ಬಹಳ ಶ್ರದ್ಧೆಯಿಂದ ಡೇವಿಡ್ ತುಂಬ ಕಷ್ಟಪಟ್ಟು ಈ ಕೆಲಸನ ಮಾಡಿದ್ರು. ನಮ್ಮ ರಮೇಶ್ ಅವರು ತುಂಬ ಪ್ರೋತ್ಸಾಹ ಕೊಟ್ಟರು. ನಮ್ಮ ಮದ್ದೂರಿನ ಸುತ್ತಮುತ್ತ, ಮಂಡ್ಯ ಮದ್ದೂರು ಚನ್ನಪಟ್ಟಣ ಸುತ್ತಮುತ್ತಿನ ತಾಣಗಳಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ಈ ವೇಷಭೂಷಣ ಎಲ್ಲ ನಾವು ನಾಟಕದ ಕಾಲದಿಂದ ಹಾಕೊಂಬಂದಿದ್ದೀವಿ, ನಮಗೇನು ವಸ್ತು ಅನ್ಸಲ್ಲ. ಎಲ್ಲದಕ್ಕಿಂತ ವಿಶೇಷವಾಗಿ ಇವತ್ತು ಅನ್ಸೋದು, ನನ್ನ ಚಿತ್ರಕ್ಕೆ ನನ್ನ ಮಗ ಒಬ್ಬ ನಾಯಕ ನಟನಾಗಿ ಬಂದು ಟೀಸರ್ನ ರಿಲೀಸ್ ಮಾಡಿದ್ದು ಬಹಳ ಸಂತೋಷ ತಂದಿರತಕ್ಕಂಥ ವಿಷಯ. ಥ್ಯಾಂಕ್ ಯು ಪ್ರಜ್ವಲ್, ಥ್ಯಾಂಕ್ ಯು ಫಾರ್ ದಟ್. ಇನ್ನು ಇದಕ್ಕಿಂತ ಸಂತೋಷ ಏನಿರ್ಬೇಕು, ಇವ್ರಿಗೆ ಇಷ್ಟು ಪ್ರೀತಿ ಅಭಿಮಾನ ಇಟ್ಟಿದ್ದಾರೆ, ಒಂದು ಒಳ್ಳೆ ಪಾತ್ರನ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ, ನನ್ನ ಮಗ ಬಂದು ಆರೈಸಿದ್ದಾನೆ, ನನ್ನ ಕುಟುಂಬ ನನ್ನ ಸಮೇತ ನನ್ನ ಜೊತೆಯಲ್ಲಿ ಬಂದಿದ್ದಾರೆ. ನಾನು ಮೊದಲು ಇವರೆಲ್ಲ ಚಿತ್ರ ನೋಡಕ್ ಬರ್ತೀನಿ ಅಂದ್ರೆ ನೀವೇನ್ ನೋಡ್ತೀರ ಬಿಡ್ರಿ, ನಿಮ್ಗೆಲ್ಲ ಇಷ್ಟ ಆಗಲ್ಲ. ಈಗ ಎಲ್ಲರೂ ನೆಟ್ಫ್ಲಿಕ್ಸ್, ಅಮೆಝಾನ್ ನಲ್ಲಿ ಸಾಕಷ್ಟು ಬೇರೆ ಬೇರೆ ತರ ಸಿನಿಮಾಗಳನ್ನ ನೋಡಿ ಈ ತರ ಸಿನಿಮಾಗಳಿಗೆ ಅಭಿರುಚಿ ಇರುತ್ತೋ ಇಲ್ಲೋ ಅಂತ ಅನ್ಕೋತೀನಿ. ಆದ್ರೆ ಎಲ್ಲರೂ ಇಲ್ಲೆಲ್ಲ ಬನ್ನಿ ಬನ್ನಿ ನೋಡ್ಲೇಬೇಕು ಅಂತ ಎಲ್ಲರೂ ಬಂದಿದ್ದಾರೆ ಇವತ್ತು. ಎಲ್ಲರೂ ಎಂಜಾಯ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲರೂ ಬಂದಿರೋದಕ್ಕೂ ಧನ್ಯವಾದಗಳು. ಈ ಸಿನಿಮಾಗೆ ಪ್ರೋತ್ಸಾಹಿಸಿ ಅದಕ್ಕೆ ಒಂದು ಕರೆಕ್ಟ್ ಆದ ಮಾರ್ಗವನ್ನು ತೋರಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಸ್ವಲ್ಪ ತಡ ಆಯ್ತು, ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ತಡವಾಗುತ್ತೆ ಅಂತಲೇ ನಾನು ಮೊದಲು ನಮ್ಮ ನಿರ್ದೇಶಕರಿಗೆ ಹೇಳಿದೆ. ನಾನು 7 ಗಂಟೆ ಆಗತ್ತಪ್ಪ ಬರೋದು ನಾನು ನೋಡು ಅಂತ ಹೇಳಿ. ಆದರೂ ಈ ಒಂದು ತಡವಾಗುತ್ತಿದ್ದ ನಿಮಿಷಗಳನ್ನೆಲ್ಲ ತುಂಬಿಕೊಟ್ಟಿದ್ದಕ್ಕೆ ಗೆಳೆಯ ಸ್ನೇಹಿತ ದೇವರಾಜ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರಗಳು. ಈ ಒಂದು ಸಿನಿಮಾದಲ್ಲಿ ಮೊದಲನೇ ಬಾರಿಗೆ ದೇವರಾಜ್ ಮತ್ತು ನಾನು ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಅಂದರೆ ಬೇರೆ ಬೇರೆ ಚಿತ್ರಗಳಲ್ಲಿ ಮಾಡಿದ್ರೂ ಕೂಡ ಗಂಡ ಹೆಂಡತಿಯಾಗಿ ಎಲ್ಲೂ ಮಾಡಿರಲಿಲ್ಲ. ಸೊ ಮೊದಲನೇ ಬಾರಿಗೆ ನಾವು ಅವ್ರ ಹೀರೋ ಆಗಿ ಮಾಡಿದ್ರು. ಅವ್ರ ಹೀರೋಯಿನ್ಗಳೆಲ್ಲ ಬೇರೆ ಬೇರೆ ಇದ್ರು, ಬಟ್ ಈ ಚಿತ್ರದಲ್ಲಿ ಅವ್ರ ಹೀರೋಯಿನ್. ಸೊ ಸರ್ ಡೇವಿಡ್ ಅವರು ಬಂದು ನಮ್ಗೆ ಕಥೆನ
ಹೇಳೋದಕ್ಕಿಂತಲೂ ಮುಖ್ಯವಾಗಿ ಆ ಪಾತ್ರ ನೀವು ಮಾಡಬೇಕು ಅಮ್ಮ ಅನ್ನುವಂಥದ್ದು ಬಹಳನೇ ಒತ್ತಾಯ ಮಾಡ್ತಿದ್ರು. ಕುಂಬೀರಭದ್ರಪ್ಪ ಅವ್ರ ಹೆಸರು ಹೇಳಿದ್ರು, ದೇವರಾಜ್ ಅವರ ಹೆಸರು ಹೇಳಿದ್ರು. ಕುಂಬೀರಭದ್ರಪ್ಪರು ಮತ್ತೆ ಉಡಾ ಅಂತಕ್ಕಂಥ ಒಂದು ಕಥೆಯಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳನ್ನೆಲ್ಲ ಒಂದಷ್ಟು ಆಯ್ಕೆ ಮಾಡಿಕೊಂಡು ಇವರು ತಮ್ಮದೇ ಆದ ರೀತಿಯಲ್ಲಿ ಒಂದು ಕಥೆಯನ್ನ ಕಟ್ಟಿದ್ದಾರೆ. ಈ ತರ ಚಿತ್ರಗಳನ್ನ ನೋಡಿರ್ಲಿಕ್ಕೂ ಸಾಕು, ಆದ್ರೂ ದೇವರಾಜ್ ಮಾಡ್ತಾರೆ ಅಂದಾಗ ಅದಕ್ಕೊಂದು ವಿಶೇಷತೆ ಇದ್ದೇ ಇರುತ್ತೆ. ಅವರು ಇಂತಹ ಪಾತ್ರಗಳನ್ನ ಈ ಹಿಂದೆನೂ ಮುಕ್ತವಾದಂತ ಗ್ರಾಮೀಣ ಭಾಗದ ತುಳಿತಕ್ಕೆ ಒಳಗಾದ ಸಮುದಾಯದ ವ್ಯಕ್ತಿಯಾಗಿ ಮಾಡಿದ್ರು, ಇದರಲ್ಲಿ ನನಗೆ ತುಂಬಾ ವಿಶೇಷವಾಗಿ ಅವರು ಅಭಿನಯಿಸಿದ್ದಾರೆ ಅಂತಕ್ಕಂಥದ್ದು ನನಗೆ ಗಮನಿಸಿರ್ತಕ್ಕಂಥದ್ದು. ನಮ್ದು ಹೇಳಲಿಕ್ಕೆ ಹೆಂಡತಿ ಅಲ್ವಾ, ಸೊ ಹೆಂಡತಿಯಾಗಿ ಗಂಡನಿಗೆ ಅನುಯಾಯಿಯಾಗಿ ಇರ್ತಕ್ಕಂತಹ ಕಷ್ಟ ನಷ್ಟಗಳನ್ನು ಕೂಡ ಅವರಿಗೆ ಸಹಭಾಗಿಯಾಗಿ ಅವರೊಂದಿಗೆ ಹೆಜ್ಜೆ ಹಾಕ್ತಾ ಹೋಗುವಂಥದ್ದು. ಮತ್ತೆ ಇವತ್ತಿಗೂ ಸಹ ಆ ರೀತಿಯ ಒಂದು ದೌರ್ಜನ್ಯಗಳು ಬೇರೆ ರೂಪದಲ್ಲಿರ್ಬೋದು, ಬೇರೆ ರೂಪದಲ್ಲೂ ಕೂಡ ಆ ರೀತಿಯ ದೌರ್ಜನ್ಯಗಳು ಅಲ್ಲಲ್ಲಿ ಅಲ್ಲಲ್ಲಿ ಕಾಣ ಸಿಗತ್ತೆ ನಮಗೆ ಅಂತಕ್ಕಂಥದ್ದು ಕೂಡ ಗಮನಿಸಿ ನೋಡಿದವರಿಗೆ ಅದು ಗೊತ್ತಾಗತ್ತೆ. ನಗರ ಭಾಗಗಳಲ್ಲಿದ್ದು ಕೂಡ ಅತ್ಯಂತ ಕಟ್ಟಕಡೆಯ ದಾರಿದ್ರ್ಯವನ್ನ ಹೊಂದಿರತಕ್ಕಂತಹ ಬದುಕುಗಳನ್ನ ಇನ್ನಷ್ಟು ಅಸಹನೀಯ ಪರಿಸ್ಥಿತಿಗೆ ತಳ್ಳುವಂತಹ ವ್ಯವಸ್ಥೆ ಇವತ್ತಿಗೂ ಕೆಲವೊಂದು ಪ್ರದೇಶಗಳಲ್ಲಿ ಇದೆ ಅಂತಕ್ಕಂಥದ್ದನ್ನ ಕಥೆಗಳಲ್ಲಿ ನಾವು ಓದಿದಾಗ ಯಾವ ಇದೆಲ್ಲ ಈಗ್ಲೂ ಇದೆಯನ್ರಿ ಅಂತ ಅನ್ಸ್ಬಹುದು. ಆದ್ರೆ ನಮಗಳಿಗೆ ಆ ಥರದನ್ನ ನೋಡಿರೋದ್ರಿಂದ ಇನ್ನೂ ನೋಡ್ತಲೂ ಇರೋದ್ರಿಂದ ಇನ್ನೂ ಇದೆ ಅಂತಕ್ಕಂಥದ್ದನ್ನ. ನಮಸ್ಕಾರ ಸಮೀಚೀನ ಸ್ವಾಗತ. ನಮಸ್ಕಾರ ಅಂತಕ್ಕಂಥದ್ದನ್ನ ಕೆಲವೊಂದು ಸರಿ ಬಹಳ ಕಡಿಮೆ ಇದೆ ಆದ್ರೂ ಒಪ್ಕೊಳ್ಳಬೇಕಾದಂಥದ್ದು. ಇದು ಸಂಪೂರ್ಣವಾಗಿ ಮನುಷ್ಯನ ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಅವನ ಆತ್ಮಸ್ಥೈರ್ಯ ಮತ್ತು ತನ್ನ ಬದುಕಿಗೆ ಪರ್ಯಾಯ ಇದೊಂದೇ ಅಲ್ಲ, ಬೇರೆ ಎಲ್ಲ ಪರ್ಯಾಯಗಳು ಇದೆ ಅಂತಕ್ಕಂಥದ್ದನ್ನ ಅವನ ಮನಸ್ಸಿಗೆ ಮನವರಿಕೆ ಆಗಿ ಹೊಸ ಬದುಕನ್ನ ಕಟ್ಟುವಲ್ಲು ಅಂತಕ್ಕಂಥ ಒಂದು ಸ್ಥೈರ್ಯವನ್ನ ಅವನು ಹೊಂದೋದಿದೆಯಲ್ಲ, ಅದು ಬರೀ ಈ ರೀತಿಯ ದೌರ್ಜನ್ಯಕ್ಕೆ ಸಿಕ್ಕಂತಹ ಕುಟುಂಬಗಳಷ್ಟೇ ಅಲ್ಲ, ಬೇರೆ ಬೇರೆ ರೂಪಗಳಲ್ಲೂ ಕೂಡ ವಿಭಿನ್ನವಾದಂತಹ ಪರಿಸ್ಥಿತಿಗಳಿಗೆ ಸಿಕ್ಕಾಗ ಮನುಷ್ಯ ಧೈರ್ಯವಾಗಿ ಎದುರಿಸಬೇಕು ಅಂತಕ್ಕಂತಹ ಸಂದೇಶವೂ ಕೂಡ ಬಹುಶಃ ದೇವರಾಜ್ ಅವರ ಪಾತ್ರದ ಮೂಲಕ ಸಂದೇಶ ಅನ್ನೋದಕ್ಕಿಂತಲೂ ಒಂದು ಅದು ಒಂದು ಸಲಹೆ ಅನ್ಕೋಬಹುದು, ಸಲಹೆ ಅನ್ಕೋಬಹುದು, ಸಂದೇಶ ಅನ್ಕೊಂಡು ಸಲಹೆ ರೂಪದಲ್ಲಿ ಈ ಚಿತ್ರ ನೋಡಿದ್ರಿಗೆ ಕೊಡತ್ತೆ. ಅದು ಯಾರು ಎಷ್ಟು ಮಟ್ಟಿಗೆ ಅದನ್ನ ಓದುತ್ತಾರೆ ತಗೊಳ್ತಾರೆ ಅಥವಾ ಅದಕ್ಕೆ ಎಷ್ಟೋ ಸಲ ಎಷ್ಟೋ ಜನರ ಬದುಕಿನಲ್ಲಿ ಎಷ್ಟೋ ಪಾತ್ರಗಳು ಕೆಲವೊಮ್ಮೆ ಪರಿವರ್ತನೆಗೆ ಸುಧಾರಣೆಗೆ ಬದಲಾವಣೆಗೆ ಕಾರಣಗಳು ಆಗ್ಬಿಟ್ಟಿರ್ತವೆ. ಅದು ನಿಮ್ಗಳಿಗೂ ಕೂಡ ಗೊತ್ತಿರ್ತದೆ, ಅಣ್ಣವ್ರ ಚಿತ್ರಗಳಿಂದ ಅದೆಷ್ಟೋ ಕುಟುಂಬಗಳು ಎಷ್ಟೋ ವ್ಯಕ್ತಿಗಳು ಬದಲಾವಣೆ ಆಗಿರ್ತಕ್ಕಂತಹ ಚಿತ್ರಗಳಿರುತ್ತೆ. ಹಾಗಾಗಿ ಯಾವ್ಯಾವ ಚಿತ್ರಗಳಲ್ಲಿ ಯಾವ್ಯಾವ ಸನ್ನಿವೇಶಗಳು ಯಾವ್ಯಾವ ಪಾತ್ರಧಾರಿಗಳ ಮೂಲಕ ಏನನ್ನ ಕೆಲವರು ಪಡ್ಕೋತಾರೋ ಹಾಗೆ ಈ ಚಿತ್ರದಲ್ಲೂ ಏನಾದರೂ ಒಂದಷ್ಟು ಸಿಗುವಂತ ಆಗ್ಲಿ, ಒಳ್ಳೆಯದಾಗ್ಲಿ, ಈ ಚಿತ್ರ ಯಶಸ್ವಿಯಾಗ್ಲಿ ಅವ್ರು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆಗೆ ತಕ್ಕ ಹಾಗೆ ಫಲಗಳು ಸಿಗಲಿ ಅಂತ ನಾನು ಹಾರೈಸಿ ಗೆಳೆಯ ದೇವರಾಜ್ಗೆ ಒಳ್ಳೆಯದಾಗ್ಲಿ, ಅವರ ಅಭಿನಯ ವಿಶ್ವವಿಖ್ಯಾತವಾಗ್ಲಿ ಅಂತ ನಾನು ಹಾರೈಸಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿದಾಯ ಮಾಡ್ತೇನೆ. ತಾವೆಲ್ಲ ಫಿಲಂ ನೋಡಿದ್ರ ಅಥವಾ ಇನ್ನು ಟೀಸರ್ ಮಾತ್ರ ಅಂದ್ರೆ ಎಲ್ಲರೂ ಕಾತುರತೆಯನ್ನ ಕಾಯುತ್ತಿದ್ದೇವೆ. ದೇವರಾಜ್ ಅವರ ಅಭಿನಯ ಅಂದ್ರೆ ಎಲ್ಲರೂ ಕಾತುರದಿಂದ ಕಾಯಬೇಕಾಗುತ್ತೆ, ಯಾಕೆಂದ್ರೆ ಅವರ ಮನಸ್ಸು
ಅವರ ಪ್ರತಿ ಕ್ಷಣದ ಅವರ ನೋಟ, ಅವರ ಒಂದು ಚಹರೆಗಳು ಅದು ಮೂವಿಯಲ್ಲಿ ಪ್ರತಿಯೊಂದು ಚಿತ್ರದಲ್ಲೂ ಅರ್ಥಗರ್ಭಿತ ಹೋಗ್ತಾರೆ. ಹಾಗಾಗಿ ಬಹಳ ವಿಶೇಷವಾದ ಕಾರ್ಯಕ್ರಮ, ವಿಶೇಷವಾಗಿರ್ತಕ್ಕಂತ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಒಳ್ಳೆಯದನ್ನ ಜೊತೆಗೆ ಒಂದು ಸಮಾಜಕ್ಕೆ ಬೇಕಾಗಿರುವಂತಹ ಒಂದು ಒಳ್ಳೆ ಮೆಸೇಜ್ ಕೊಡುವಂತಹ ಒಂದು ಕಾಯಕಕ್ಕೆ ಮುಂದಾಗಿರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ತಾವಾದ್ರೂ ಅದರ ಮುಂಜಾಗ್ರತವಾಗಿ ಏನಿದೆ ಒಂದು ಸ್ವಲ್ಪ ಮಟ್ಟಿಗೆ ನೀವೆಲ್ಲ ನೋಡಿದ್ದೀರಿ, ಆದರೆ ಮುಂದೆ ನೋಡಬೇಕಾದ್ದು ಎಲ್ಲರೂ ಕಾತುರದಿಂದ ಕಾಯುವಂಥದ್ದಿದೆ. ಹಾಗೆ ಒಳ್ಳೆಯದಾಗಲಿ. ಶುಭ ಸಂಧ್ಯಾಕಾಲ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಎಲ್ಲ ಈ ಒಂದು ಚಿತ್ರತಂಡ, ಚಿತ್ರಕ್ಕೆ ಸಂಬಂಧಪಟ್ಟಂಥ ರೀತಿ, ಅದರಲ್ಲೂ ನನ್ನ ಆತ್ಮೀಯರಾದಂತಹ ರಮೇಶ್ ಬಾಬರು ಅವರ ದಂಪತಿಗಳು, ಅವರು ಹಾಕುವ ಹೆಜ್ಜೆ ಏನಾದರೂ ಒಂದು ಸಾಧನೆ, ಒಂದು ವಿಭಿನ್ನ ಶೈಲಿಯನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆಯನ್ನು ಆಗಿಂದಾಗಲೇ ನಡೆಸ್ತಾನೆ ಬಂದಿರ್ತಾರೆ. ಹಾಗೆ ಕಲಾ ತಪಸ್ವಿ ಅಂತೆಲ್ಲ ಹೇಳಿದ್ರು ತಪ್ಪಾಗಲಾರದು. ತಮ್ಮ ಜೀವನವನ್ನೇ ಕಲೆಯಲ್ಲಿ ಉಸಿರು ಉಸಿರಾಗಿಟ್ಕೊಂಡಿರ್ತಕ್ಕಂಥ, ಹಾಗೆ ರಾಜಕೀಯ ರಂಗದಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜಕ್ಕೂ ಒಂದು ಒಳ್ಳೆಯ ಸನ್ಮಾರ್ಗದತ್ತ ಹೋಗಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥ ಉಮಾಶ್ರೀಯವರಿಗೂ ಹಾಗೂ ಇನ್ನೂ ವೇದಿಕೆಯಲ್ಲಿ ಸಾಕಷ್ಟು ಜನ ಇದ್ದಾರೆ. ಹಾ ಹಾ, ನೋಡಿ ಕೂತ್ಕೊಂಡಾಗಲೇ ಆ ಇಡಾಬಾಲ ನೋಡೋಕ್ಕಾಗತ್ತೆ ನಾವು. ಯಾಕೆಂದ್ರೆ ಈ ಆಸ್ಥಾನಕ್ಕೆ ಬಂದು ಕೂತ್ಕೊಳ್ಳುವಾಗ ನಮ್ಮ ಸೀಟ್ ಬಗ್ಗೆ ನಮ್ಮ ಚಿಂತನೆ ಒಂದು ಸ್ವಲ್ಪ ಇರುತ್ತೆ, ಅದು ಎಲ್ಲರಿಗೂ ಹಾಗೆ ಅಲ್ವಮ್ಮ. ಅದಾದ ಮೇಲೆ ಕೂತ್ಕೊಳ್ಳುವಂಥದ್ದಾಗತ್ತೆ. ಹಾಗೆ ಪ್ರಜ್ವಲ್ ದೇವರಾಜ್, ಹಾ ಒಳ್ಳೇದಾಗ್ಲಿ. ಪ್ರಜ್ವಲ್ ದೇವರಾಜ್ ಬಹುಶಃ ನಿಮ್ಮ ಪಾತ್ರನೂ ಇದೆ ಇದರಲ್ಲಿದೆಯಾ? ಇಲ್ಲ, ಒಳ್ಳೇದಾಗ್ಲಿ ಆಗ್ಲಿ. ನಮ್ಮ ಕನ್ನಡದ ಚಿತ್ರರಂಗ ಇನ್ನಷ್ಟು ಹೆಚ್ಚು ಇಡೀ ರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಪ್ರಜ್ವಲಿಸಬೇಕು. ಕನ್ನಡದ ಸ್ಥಾನಮಾನ, ಕನ್ನಡಕ್ಕಿರ್ತಕ್ಕಂತಹ ಒಂದು ವಿಶೇಷತೆ ಎಲ್ಲ ಕಡೆದ ಕನ್ನಡದ ಕಂಪು ಹರಳಲಿ ಅಂತೇಳಿ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಚಿತ್ರ ತಂಡಕ್ಕೂ ಚಿತ್ರ ನಿರ್ಮಾಣ ಮಾಡಬೇಕು, ಚಿತ್ರದ ಒಂದು ಅಭಿವೃದ್ಧಿಯನ್ನು ತರಬೇಕು ಅಂತ ಹೇಳಿ ಚಿತ್ರರಂಗಕ್ಕಾಗಿ ಸಾಧನೆ ಮಾಡತಕ್ಕಂತಹ ತಮ್ಮೆಲ್ಲರಿಗೂ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಒಳ್ಳೇದಾಗ್ಲಿ, ಸಮಾಜಕ್ಕೆ ಒಂದು ಒಳ್ಳೆಯ ಸುದ್ದಿಯನ್ನ ಕೊಡುವಂತದ್ದಾಗ್ಲಿ. ಸಾಕಷ್ಟು ದಿನಗಳಿಂದ ಚಿತ್ರರಂಗ ಬಹಳಷ್ಟು ಕೈಕಟ್ಟಿ ಕೋರುವಂತಹ ಪರಿಸ್ಥಿತಿ ಆಗಿದೆ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದ. ಆದಷ್ಟು ಬೇಗ ಈ ಸಮಸ್ಯೆಗಳ ದಾಟಿ ಪ್ರತಿಯೊಬ್ಬರು ಸಹಿತ ಚಿತ್ರರಂಗಕ್ಕೆ ಬಂದು ಚಿತ್ರವನ್ನ ನೋಡಿ ಚಿತ್ರರಂಗದಲ್ಲಿ ಆ ಚಿತ್ರರಂಗದ ಕೆಲಸ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಒಂದು ಪ್ರೋತ್ಸಾಹ ಬೆಂದಟ್ಟುವಂತ ಕಾಯಕ ಆಗ್ಲಿ ಅಂತ ಈ ಮೂಲಕ ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ.